ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು. ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕ ಪ್ರಭುಗಳೇ, ಭಾರತದ ಇತಿಹಾಸದ ಚರಿತ್ರೆಯ ಪುಟದಲ್ಲಿ ರಾಜಮನೆತನದ ರಾಜರುಗಳು, ಅನೇಕ ಋಷಿಮುನಿಗಳು, ಹಿಂದು ಧರ್ಮದ ಪುರಾಣದ ಶಿವಪುರಾಣದ ಪ್ರಕಾರ ಹಲವಾರು ನಾಮಗಳು, ಹಲವಾರು ಅವತಾರಗಳು, ಮಹಾಭಾರತ, ರಾಮಾಯಣ, ಮಹಾಕಾವ್ಯಗಳ ಗ್ರಂಥದಲ್ಲಿ ಈ ಭಾರತ ಭೂಮಿಯಲ್ಲಿ 33 ಕೋಟಿ ದೇವಾನು ದೇವತೆಗಳಿವೆ. ಅದೇ ರೀತಿಯಲ್ಲಿ 33 ಕೋಟಿ ದೇವಾನು ದೇವತೆಗಳಿಗೆ ಅಪಾರವಾದ ಭಕ್ತರು ಕೂಡ ಇದ್ದಾರೆ. 33 ಕೋಟಿ ದೇವಾನು ದೇವತೆಗಳಲ್ಲಿ 7 ಚಿರಂಜೀವಿಗಳು, ಅಂದರೆ 7 ಜನ ಚಿರಂಜೀವಿಗಳನ್ನು ಬಿಟ್ಟು ಇನ್ನು ಉಳಿದವರಿಗೆ ಅಂತ್ಯವಿದೆ, ಅವತಾರಗಳಿದೆ. ವೀಕ್ಷಕ ಪ್ರಭುಗಳೇ, ಹಾಗಾದರೆ ಈ 7 ಜನ ಚಿರಂಜೀವಿಗಳು ಯಾರ್ಯಾರು, ಚಿರಂಜೀವಿ ಎಂದರೆ ಏನೆಂದು ಅರ್ಥ, 7 ಜನ ಚಿರಂಜೀವಿಗಳಲ್ಲಿ ಓರ್ವ ಚಿರಂಜೀವಿಯ ಬಗ್ಗೆ ಜೀವನ ಚರಿತ್ರೆಗಳು ಏನು, ಅವರು ಚಿರಂಜೀವಿಯಾಗಿರಲು ಕಾರಣವೇನು, ವರವೋ ಶಾಪವೋ, ಇದನ್ನು ಯಾರು ಎಂತಕ್ಕಾಗಿ ಹರಸಿದರು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇನೆ. ನಮ್ಮ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ವೀಕ್ಷಣೆ ಮಾಡುವ ಮೂಲಕ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವುದನ್ನು ಮರೆಯದಿರಿ. ಇನ್ನೂ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಇದೇ ರೀತಿಯ ಪ್ರಾಚೀನ ಕಾಲದ ಇತಿಹಾಸದ ಪೌರಾಣಿಕ ಹಿನ್ನೆಲೆ ಉಳ್ಳ ವಿಸ್ಮಯ ಸಂಗತಿಗಳಿಗೆ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡುವ ಮೂಲಕ ನಮ್ಮನ್ನು ಪ್ರೀತಿಯಿಂದ ಆಶೀರ್ವದಿಸಿ. ಸಪ್ತ ಚಿರಂಜೀವಿ, 7 ಜನ ಚಿರಂಜೀವಿಗಳು: ಅಶ್ವತ್ಥಾಮ, ಪರಶುರಾಮ, ಕೃಪಾಚಾರ್ಯ, ವೇದವ್ಯಾಸ, ವಿಭೂಷಣ, ಬಲಿಚಕ್ರವರ್ತಿ, ಹನುಮಂತ. 7 ಚಿರಂಜೀವಿಗಳು. ಚಿರಂಜೀವಿ ಎಂದರೆ ಏನೆಂದು ಅರ್ಥ. ಚಿರಂ ಎಂದರೆ ದೀರ್ಘ, ಜೀವಿ ಎಂದರೆ ಜೀವಂತವಾಗಿರುವುದು, ದೀರ್ಘಕಾಲ ಜೀವಂತವಾಗಿರುವುದು. ಕಲಿಯುಗದಿಂದ ಕಲಿಯುಗದ ಅಂತ್ಯದವರೆಗೆ, ಸತ್ಯಯುಗ ಪ್ರಾರಂಭವಾಗುವವರೆಗೆ 7 ಜನ ಚಿರಂಜೀವಿಗಳು ಜೀವಂತವಾಗಿ ಭಾರತದ ಈ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಇದ್ದಾರೆಂದು ಶಿವಪುರಾಣದಲ್ಲಿ ಉಲ್ಲೇಖನವಾಗಿದೆ. ಹಿಂದೂ ಧರ್ಮದ ಅಚಲವಾದ ನಂಬಿಕೆ. ವೀಕ್ಷಕ ಪ್ರಭುಗಳೇ, ನಾನು ಆಗಲೇ ಹೇಳಿದಂತೆ 7 ಚಿರಂಜೀವಿಗಳಲ್ಲಿ ಓರ್ವ ಚಿರಂಜೀವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಆ ಓರ್ವ ಚಿರಂಜೀವಿಗೆ ಜಗತ್ತಿನಲ್ಲೇ ಅತಿ ಪ್ರಸಿದ್ಧಿ, ಮಹಾಕಾವ್ಯಗಳೆಂದೇ, ಮಹಾ ಗ್ರಂಥಗಳೆಂದೇ, ವಾಲ್ಮೀಕಿಯಿಂದ ರಚನೆಗೊಂಡಂಥ ನಮ್ಮ ರಾಮಾಯಣ. ರಾಮಾಯಣದಲ್ಲಿ ಬರುವಂಥ ವಿಶೇಷ ಪಾತ್ರಗಳು ನಮ್ಮೆಲ್ಲರಿಗೂ ಗೊತ್ತು. ವಿಶೇಷ ಪಾತ್ರಗಳೆಂದರೆ ಹತ್ತಿರವಾಗಿರುವ ಪಾತ್ರವೇ ರಾಮ, ಲಕ್ಷ್ಮಣರು. ರಾಮಾಯಣದ ವಿಶೇಷ ಪಾತ್ರ ಶ್ರೀರಾಮನಿಗೆ ಇವರನ್ನು ಕಂಡರೆ ಬಹಳಷ್ಟು ಪ್ರೀತಿ. ಅವರೇ ಶ್ರೀರಾಮನ ಭಕ್ತ, ರಾಮಭಂಟ, ವಾನರ ಯೋಧ, ಕಪಿಗಳ ವೀರ, ವಾಯುಪುತ್ರ, ಕೇಸರಿ ವಾನರ, ಅಂಜನಿ ದೇವಿಯ ಪುತ್ರ, ಆಂಜನೇಯ ಸ್ವಾಮಿ, ಹನುಮಂತ ಮುತ್ತತ್ತಿರಾಯ. ವೀಕ್ಷಕ ಪ್ರಭುಗಳೇ, ಹನುಮಂತ ಸ್ವಾಮಿಯ ಜನನವು ಶ್ರೀರಾಮನಿಗಿಂತ ಮೊದಲೇ ಎಂದು, ಶಿವನ ರುದ್ರ ರೂಪದ ಅವತಾರವೆಂದು ಶಿವಪುರಾಣದಲ್ಲಿ ಉಲ್ಲೇಖನವಿದೆ. ವೀಕ್ಷಕ ಪ್ರಭುಗಳೇ, ನಿಮಗೆ ಗೊತ್ತಾ, ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಎಂಬ ಬೆಟ್ಟದಲ್ಲಿ ಕೇಸರಿ ವಾನರ ಮತ್ತು ಅಂಜನಾ ದೇವಿಗೆ ಜನಿಸಿದ ಪುತ್ರನೇ ಆಂಜನೇಯ ಸ್ವಾಮಿ. ಅಂಜನಾದ್ರಿ ದೇವಿಗೆ ಮದುವೆಯಾಗಿ 12 ವರ್ಷ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದ ಅಂಜನಿ ದೇವಿಯವರಿಗೆ ವಾಯು ವರ ನೀಡಿದರಂತೆ, ಮಕ್ಕಳಾಗುವಂತೆ. ವಾಯು ವರಪ್ರಸಾದದಿಂದ ಹುಟ್ಟಿದಂಥ ಇವರಿಗೆ ವಾಯುಪುತ್ರ, ಪವನಸುತ ಎಂದು ಕೂಡ ನಾಮವಿದೆ. ಆಂಜನೇಯ ಸ್ವಾಮಿಯು ಚಿರಂಜೀವಿಯಾಗಿರಲು ರಾಮಾಯಣದ ಪ್ರಕಾರ 2 ವರಗಳಿದೆ. ಮೊದಲನೆಯ ವರ, ಸೀತಾದೇವಿಯನ್ನು ಹರಸಿ ಲಂಕೆಗೆ ಹನುಮಂತನು ಹೋದಾಗ ಹನುಮಂತನನ್ನು ಕಂಡು ಸೀತಾದೇವಿ ಬಹಳ ಸಂತೋಷಗೊಂಡರಂತೆ. ಮತ್ತು ಸೀತಾದೇವಿಯನ್ನು ಮಾತಾಡಿಸಿ ಹನುಮಂತನು ಹಿಂದಿರುಗುವಾಗ ಸೀತಾದೇವಿಯು ಒಂದು ವರವನ್ನು ನೀಡುತ್ತಾರೆ. ಆ ವರವೇ
ಚಿರಂಜೀವಿಯಾಗಿರು ಎಂದು. ಎರಡನೇ ವರ, ಶ್ರೀರಾಮ ಅಂತಿಮ ದೇಹ ತ್ಯಾಗವನ್ನು ಮಾಡುವುದಕ್ಕಿಂತ ಮುಂಚೆ ಹನುಮಂತನ ನಿಷ್ಠೆ, ಭಕ್ತಿ, ನಿಸ್ವಾರ್ಥ ನೋಡಿದ್ದ ಶ್ರೀರಾಮ ಹನುಮಂತನಿಗೆ, ಭೂಲೋಕದಲ್ಲಿ ನಿನ್ನ ಭಕ್ತರ ಕಷ್ಟವನ್ನು ನಿವಾರಿಸು, ಚಿರಂಜೀವಿಯಾಗಿರು ಎಂದು ವರ ನೀಡುತ್ತಾರೆ. ಈ ಎರಡೂ ವರಗಳನ್ನು ಪಡೆದಂಥ ಆಂಜನೇಯ ಸ್ವಾಮಿ ಇಂದಿಗೂ ಚಿರಂಜೀವಿಯಾಗಿದ್ದಾರೆ. ಹಾಗಾದರೆ ಎಲ್ಲಿದ್ದಾರೆ? ಭಕ್ತರ ಕಷ್ಟಗಳನ್ನು ನಿವಾರಿಸಲು ಇಂದಿಗೂ ಬರುತ್ತಾರ? ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ, ಬನ್ನಿ. ವೀಕ್ಷಕ ಪ್ರಭುಗಳೇ, ಕೆಲವು ಪುರಾಣದ ಪ್ರಕಾರ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭದ ವೇಳೆಗೆ ಆಂಜನೇಯ ಸ್ವಾಮಿ ವಾಸಿಸುವ ಸ್ಥಳಕ್ಕಾಗಿ ಒಂದು ಪರ್ವತವನ್ನು ಹುಡುಕಿಕೊಂಡರಂತೆ. ಆ ಪರ್ವತದ ಹೆಸರೇ ಗಂತಮಾದನ ಪರ್ವತ. ಆ ಗಂತಮಾದನ ಪರ್ವತ ಹಿಮಾಲಯದ ಕೈಲಾಸದಲ್ಲಿ ಇರುವ ಪರ್ವತದ ಉತ್ತರಕ್ಕಿದೆ. ಆ ಪರ್ವತದ ಅದೇ ಹೆಸರಿನ ಪರ್ವತ ಟಿಬೆಟಿನ ಭೂಪ್ರದೇಶದಲ್ಲಿದೆ ಮತ್ತು ಇನ್ನೊಂದು ಅದೇ ಹೆಸರಿನ ಪರ್ವತ ರಾಮೇಶ್ವರದಲ್ಲಿದೆ. ರಾಮೇಶ್ವರದ ಆ ಗಂತಮಾದನ ಪರ್ವತದಿಂದ ಸಮುದ್ರದ ಮಾರ್ಗವಾಗಿ ಲಂಕೆಗೆ ಹಾರಿದರೆಂಬ ನಂಬಿಕೆ ಇದೆ. ಈ ಗಂತಮಾದನ ಪರ್ವತದಲ್ಲಿ ಕೃಪಾಚಾರ್ಯ ಪರಶುರಾಮ ಇವರು ಅಲ್ಲಿ ಧ್ಯಾನ ಮಾಡಿದರೆಂಬ ಪ್ರತೀತಿ ಇದೆ. ಆ ಪರ್ವತದಲ್ಲಿ ಕೆಲವು ಋಷಿಮುನಿಗಳು, ಅಪ್ಸರೆಯರು ಕೂಡ ಇದ್ದಾರೆ ಎಂಬ ನಂಬಿಕೆ ಇದೆ. ಅಂತ ಗಂತಮಾದನ ಪರ್ವತದಲ್ಲಿ ಆಂಜನೇಯ ಸ್ವಾಮಿ ಇಂದಿಗೂ ವಾಸಿಸುತ್ತಿದ್ದಾರೆ ಎಂದು ನಂಬಿಕೆ ಇದೆ. ವೀಕ್ಷಕ ಪ್ರಭುಗಳೇ, ಒಂದು ವಿಶೇಷವಾದ ವಿಚಾರ. ಮೂರು ಜನ ಟ್ರಿಪ್ಪಿಗೆಂದು ಮಾನಸ ಸರೋವರದ ಬಳಿ ಬರ್ತಾರೆ. ಆ ಮೂರು ಜನದಲ್ಲಿ ಒಬ್ಬ ಹನುಮಂತನ ಅಪ್ಪಟ ಭಕ್ತನಾಗಿರ್ತಾನೆ. ಅವನು ಎಲ್ಲ ಟೈಮ್ನಲ್ಲೂ ಆಂಜನೇಯ ಸ್ವಾಮಿನ ನೆನಪಿಸ್ಕೊತಾ ಇರ್ತಾನೆ ಮತ್ತು ಆಂಜನೇಯ ಸ್ವಾಮಿನ ನೋಡಬೇಕು ಅನ್ನೋ ವಿಚಾರ ಅವನ ಮನಸ್ಸಲ್ಲಿರುತ್ತೆ. ಸುಮಾರು ಎರಡು ಮೂರು ದಿನ ಸುತ್ತಾಡ್ತಾ ಅವನು ಒಬ್ಬನೇ ಒಂದು ಗವಿಯ ಬಳಿ ಬರ್ತಾನೆ. ಆ ಗವಿಯ ಒಳಗಡೆಯಿಂದ ಒಂದು ಪ್ರಕಾಶಮಾನವಾಗಿ ಆ ಗವಿಯ ಒಳಗಡೆ ಒಳಿತಾ ಇರುತ್ತೆ. ಅದನ್ನು ಕಂಡಂತ ಅವನು ಗವಿಯ ಒಳಗಡೆ ಹೋಗ್ತಾನೆ. ಆ ಗವಿಯ ಒಳಗಡೆ ಹೋದಾಗ ಅವನಿಗೆ ಒಂದು ದೃಶ್ಯ ಕಾಣುತ್ತೆ. ಒಂದು ಕೋತಿ ಆಕಾರದ ಜೀವಿ ಒಂದು ಬುಕ್ಕನ್ನು ಇಟ್ಕೊಂಡು ಓದ್ತಾ ಇರುತ್ತೆ. ಅದನ್ನು ನೋಡಿದಂಥ ತನ್ನ ಬಳಿಯ ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾದಲ್ಲಿ ಆ ಫೋಟೋನ ಕ್ಲಿಕ್ ಮಾಡ್ತಾನೆ. ಆ ಫೋಟೋ ಎಲ್ಲ ಕಡೆ ಹರಿದಾಡ್ತಿದೆ ಅನ್ನೋ ಮಾಹಿತಿ ಇದೆ. ಸೊ ಅದನ್ನ ಫೋಟೋ ಕ್ಲಿಕ್ ಮಾಡಿದ್ದ ಕೆಲವೇ ಕ್ಷಣಗಳಲ್ಲಿ ಅವನು ಮರಣವಂತಾನೆ ಅಂತ ಮಾಹಿತಿ ಇದೆ. ಆ ಫೋಟೋ ಯಾಕೆ ಆಂಜನೇಯ ಸ್ವಾಮಿನೇ ಆಗಿರಬಾರ್ದು, ಆ ಭಕ್ತನಿಗೆ ಯಾಕೆ ಆಂಜನೇಯ ಸ್ವಾಮಿ ನಿಜವಾಗ್ಲೂ ಕಾಣಿಸ್ಕೊಂಡಿರಬಾರ್ದು ಅನ್ನೋ ಮಾಹಿತಿ ಇದೆ. ಈಗ ಆ ಫೋಟೋ ಎಲ್ಲ ಕಡೆ ಹರಿದಾಡ್ತಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇಲ್ಲಿಯವರೆಗೂ ಚಿರಂಜೀವಿ ಆಗಿರುವಂಥ ಆಂಜನೇಯ ಸ್ವಾಮಿಯ ಬಗ್ಗೆ ಕಥೆಯಾಗಿತ್ತು. ಆಂಜನೇಯ ಸ್ವಾಮಿ ಶ್ರೀರಾಮ ವರ ನೀಡಿದಂತೆ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡ್ತಾರೆ, ಭಕ್ತರಿಗೆ ಒಳ್ಳೆ ಸಲಹೆಯನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು. ವೀಕ್ಷಕ ಪ್ರಭುಗಳೇ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕರುನಾಡು ಚಿತ್ತ ಚಾನೆಲ್ನ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡುವ ಮುಖಾಂತರ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸೋಣ, ಜಾನಪದ ಕಲೆಯ ಸಾಧನೆಯ ಸಾಧಕರನ್ನು ಬೆಳೆಸೋಣ, ಸ್ವತಂತ್ರಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸೋಣ, ಅನ್ನ ನೀಡುವ ರೈತರನ್ನ, ದೇಶ ಕಾಯುವ ಯೋಧರನ್ನ ಗೌರವಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.